ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನೀವಿಲ್ಲಿ ನೋಡ್ತಿರ್ಬೋದು IEX ನ Q2 ರಿಸಲ್ಟ್ ಬಂದಿದೆ. ಹಾಗೆಯೇ ಇಲ್ಲಿ ಪ್ರಾಫಿಟಲ್ಲಿ ನೋಡಿದ್ರೆ 67% ಗ್ರೋತ್ ಇದೆ, ಅದು ಇಯರ್ ಆನ್ ಇಯರ್. ಅಂದರೆ ಹೋದ ವರ್ಷ ಸೆಪ್ಟೆಂಬರ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಪ್ರಾಫಿಟ್ 67% ಜಾಸ್ತಿ ಆಗಿದೆ. ಅದೇ ಕಾರಣದಿಂದ ಕಂಪ್ನಿಯವರು ಬೋನಸ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ 2:1 ಬೋನಸ್ನ ಅವರು ಅನೌನ್ಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಈ ವರ್ಷದ ಪ್ರಾಫಿಟ್ 78 ಕೋಟಿ ಇದೆ, ಅದು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 67%ನಷ್ಟು ಜಾಸ್ತಿ ಆಗಿದೆ. ಕಂಪನಿಯ ರೆವೆನ್ಯೂ ಕೂಡ ಅಷ್ಟೇ, 54% ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಅದು ಈಗ ಕಂಪನಿಯ ರೆವೆನ್ಯೂ 109 ಕೋಟಿಯಷ್ಟಾಗಿದೆ. ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಬೋನಸ್ ಅಪ್ರೂವ್ ಮಾಡಿದ್ದಾರೆ. ಈ ಅಪ್ರೂವಲ್ ಕಂಪನಿ ಮ್ಯಾನೇಜ್ಮೆಂಟ್ದಷ್ಟೇ. ಅದಾದಮೇಲೆ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಇರುತ್ತೆ, ಅಲ್ಲಿ ಶೇರ್ ಹೋಲ್ಡರ್ಸ್ ಕೂಡ ವೋಟ್ ಮಾಡಬೇಕಾಗುತ್ತೆ CDSL ಅಥವಾ NSDL. ಸೊ ವೋಟಿಂಗ್ ಆಗಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕಿದ ಮೇಲೆ ಬೋನಸ್ ಕೂಡ ಇಶ್ಯೂ ಆಗುತ್ತೆ. ಇಲ್ಲಿ ಅಕಸ್ಮಾತ್ ನಿಮ್ಮ ಹತ್ರ ಒಂದು ಶೇರ್ ಇದ್ದರೆ ಕಂಪನಿ 2 ಶೇರ್ನ ಬೋನಸ್ ಆಗಿ ಕೊಡುತ್ತೆ. ಸೊ ಟೋಟಲ್ ನಿಮ್ಮ ಹತ್ರ 3 ಶೇರ್ ಆಗುತ್ತೆ ಅವಾಗ. ಸೊ ಈ ಬೋನಸ್ ಮತ್ತು ಸ್ಪ್ಲಿಟ್ ಬಗ್ಗೆ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಅದ್ರ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವಿಲ್ಲಿ ಶೇರ್ ಪ್ರೈಸ್ನ ಗಮನಿಸಿದ್ರೆ ನಿನ್ನೆ ಇದು 3% ಫಾಲ್ ಆಗಿತ್ತು, 758 ರೂಪಾಯಲ್ಲಿ ಟ್ರೇಡ್ ಆಗ್ತಿದೆ ಇವತ್ತು. ಹಾಗೆ ನೀವಿಲ್ಲಿ ನೋಡ್ಬೋದು ಸಡನ್ ಒಂದು ಜಂಪ್ ಬಂದಿತ್ತು, ಮತ್ತೆ ಈಗ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಒಂದು ವರ್ಷದ ಚಾರ್ಟ್ ಗಮನಿಸ್ಬೋದು ನೀವು. ಶೇರ್ ಪ್ರೈಸ್ 220 ರೂಪಾಯಿ ಇತ್ತು, ಅಲ್ಲಿಂದ ಜಂಪ್ ಆಗಿ 900 ರೂಪಾಯಿಯ ಹೈ ಕೂಡ ಟಚ್ ಮಾಡಿದೆ. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಇದು ಒಂದು ಪ್ಲಾಟ್ಫಾರ್ಮ್, ಎಲ್ಲಿ ಅಂದರೆ ಅವರು ಈ ಎಲೆಕ್ಟ್ರಿಸಿಟಿ ಯೂನಿಟ್ಸ್ ಏನಿರುತ್ತೆ ಅದನ್ನು ಟ್ರೇಡ್ ಮಾಡ್ತಾರೆ. ನೀವು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಗಮನಿಸ್ಬೋದು, 22,000 ಕೋಟಿ ಇದೆ. ಇದು ಒಂದು ಮಿಡ್ ಕ್ಯಾಪ್ನ ಕಂಪನಿ. ಹಾಗೆ ಕರೆಂಟ್ ಪ್ರೈಸ್ ನೀವು ಗಮನಿಸಿದ್ರೆ 758 ರೂಪಾಯಿ, ಇದು ನಿನ್ನೆಯ ಕ್ಲೋಸಿಂಗ್. ಹಾಗೆಯೇ ಹೈ ಕೂಡ ಗಮನಿಸ್ಬೋದು ನೀವು, 956 ರೂಪಾಯಿ. ಹಾಗೆ ಲೋ ನೋಡ್ಬೋದು, ಇದು ಕೊರೋನಾ ಟೈಮಲ್ಲಿ ಆಗಿದ್ದು 180 ರೂಪಾಯಿನ ಲೋ ಇದೆ. ಹಾಗೆ ಸ್ಟಾಕ್ನ ಪ್ರೈಸ್ ಟು ಅರ್ನಿಂಗ್ ನೋಡಿದ್ರೆ 85 ರೂಪಾಯಿ ಅಷ್ಟಿದೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳಬೇಕು. ಹಾಗೆ ಬುಕ್ ವ್ಯಾಲ್ಯೂ ಶೇರ್ನ ಗಮನಿಸಿ 21 ರೂಪಾಯಿ ಶೇರ್ ಬುಕ್ ವ್ಯಾಲ್ಯೂ, ಹಾಗೂ ಕರೆಂಟ್ ಪ್ರೈಸ್ ಗಮನಿಸಿದ್ರೆ 758 ರೂಪಾಯಿ ಇದೆ. ಸೊ ತುಂಬ ಎಕ್ಸ್ಪೆನ್ಸಿವ್ ಶೇರ್. ಹಾಗೆ ಈ ಶೇರ್ನ ರಿಟರ್ನ್ ಕೂಡ ಗಮನಿಸ್ಬೋದು, 59% ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದೆ, ರಿಟರ್ನ್ ಆನ್ ಈಕ್ವಿಟಿ 42% ಇದೆ. ಇದು ತುಂಬ ಚೆನ್ನಾಗಿದೆ, ಬಟ್ ಶೇರ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ಬುಕ್ ವ್ಯಾಲ್ಯೂ 21, ಹಾಗೆ ಕರೆಂಟ್ ಪ್ರೈಸ್ ನೀವು ನೋಡ್ಬೋದು 758 ರೂಪಾಯಿ. ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡ್ತಾರೆ ಕಂಪ್ನಿಯವರು, ಸೊ ಇದು ಕೂಡ ಒಂದು ಒಳ್ಳೆಯ ವಿಷಯ. ಹಾಗೆಯೇ ಫೇಸ್ ವ್ಯಾಲ್ಯೂ ನೀವು ಗಮನಿಸಿದ್ರೆ ಶೇರ್ನ ಫೇಸ್ ವ್ಯಾಲ್ಯೂ 1 ರೂಪಾಯಿ ಇದೆ, ಅಂದರೆ ಈ ಶೇರ್ ಮತ್ತೆ ಸ್ಪ್ಲಿಟ್ ಆಗೋದಕ್ಕಾಗೋದಿಲ್ಲ. ಅದೇ ನೀವು IRCTCನ ಗಮನಿಸಿದ್ರೆ ಫೇಸ್ ವ್ಯಾಲ್ಯೂ 10 ಇದೆ. ಸೊ ಅವ್ರೇನು ಮಾಡ್ತಿದ್ದಾರೆ, ಶೇರ್ನ ಸ್ಪ್ಲಿಟ್ ಮಾಡಿ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾರೆ. ಅವಾಗ ನಿಮಗೆ 1 ಶೇರ್ನ ಬದಲಾಗಿ 5 ಶೇರ್ ಸಿಗುತ್ತೆ ಅಲ್ಲಿ. ಅಂದರೆ ಮ್ಯಾಥಮೆಟಿಕ್ಸ್ ನಿಮಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಸೊ 2 ಫೇಸ್ ವ್ಯಾಲ್ಯೂ ಅಂದಾಗ 5 ಶೇರಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, IEX ನ ಫೇಸ್ ವ್ಯಾಲ್ಯೂ 1 ಇರೋದ್ರಿಂದ ಅವರು ಮತ್ತೆ ಶೇರ್ನ ಸ್ಪ್ಲಿಟ್ ಮಾಡೋದಕ್ಕಾಗೋದಿಲ್ಲ. ಅದ್ರ ಬದಲು ಏನು ಮಾಡ್ತಾರೆ, ಬೋನಸ್ನ ಕೊಡ್ತಾರೆ. ಸೊ ಬೋನಸ್ ಕೊಟ್ಟಾಗ ನಿಮಗೆ ಈಗ 2:1 ಬೋನಸ್ ಅಂತ ಹೇಳಿದ್ದಾರೆ. ಇಲ್ಲೇನಾಗುತ್ತೆ, ನೀವು 1 ಶೇರ್ನ ಇಟ್ಕೊಂಡಿದ್ರೆ ನಿಮಗೆ ಅದ್ರ ಬದಲಾಗಿ 2 ಶೇರ್ಗಳು ಸಿಗುತ್ತೆ. ಸೊ ಟೋಟಲ್ ನಿಮ್ಮ ಹತ್ರ 3 ಶೇರ್ ಆಗುತ್ತೆ. 3 ಶೇರ್ ಆದಾಗ ಈ ಶೇರ್ ಪ್ರೈಸ್ ಇಷ್ಟೇ ಇರುತ್ತೆ ಅಂತ ಆಗೋದಿಲ್ಲ, ಏನಕ್ಕೆ ಅಂದರೆ ಅದು ಶೇರ್ ಜಾಸ್ತಿ ಆದಾಗ ಶೇರ್ನ ಬೆಲೆ ಕಮ್ಮಿ ಆಗಬೇಕಾಗುತ್ತೆ. ಸೊ ಅಕಸ್ಮಾತ್ ಇವರ ಎಕ್ಸ್ ಡೇಟ್ನ ದಿನ ಶೇರ್ ಪ್ರೈಸ್ 900 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ. ಸೊ ನಿಮಗೆ 1 ಶೇರ್ನ ಬದಲಾಗಿ 2 ಸಿಕ್ಕು, ಟೋಟಲ್ 3 ಆಗುತ್ತೆ. ಸೊ ಆ ಶೇರ್ನ ಬೆಲೆ ಹತ್ತತ್ರ 300 ರೂಪಾಯಿ ಹೋಗುವಂಥ ಚಾನ್ಸಸ್ ಇದೆ. ಅಂದರೆ ನಿಮಗೆ ಬೋನಸ್ ಕೊಟ್ಟಾಗ ಶೇರ್ನ ಬೆಲೆ ಕೂಡ ಕಡಿಮೆ ಆಗುತ್ತೆ. ಸೊ ಯಾವತ್ತೂ ಕೂಡ ಅಷ್ಟೇ, ಬೋನಸ್ಗೋಸ್ಕರ ಸ್ಪ್ಲಿಟ್ಗೋಸ್ಕರ ಶೇರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಫಂಡಮೆಂಟಲ್ಸ್ ನೋಡಿ. ಈ ಕಂಪ್ನಿಯ ಫಂಡಮೆಂಟಲ್ ಚೆನ್ನಾಗಿದೆ, ಬಟ್ ಶೇರ್ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಆಪರ್ಚುನಿಟಿ. ಸೊ ಬೈ ಮಾಡ್ಕೊಳ್ಳೋರು ಡಿಪ್ಗಳಲ್ಲಿ ಬೈ ಮಾಡ್ಕೊಳ್ಳಿ, ಅಂದರೆ ಒಂದು 4 ಡಿಪ್ ಇಟ್ಕೊಳ್ಳಿ. ಸೊ ಈಗ 750 ಇದೆ. ಸೊ ಇದು ಇವತ್ತು ಈ ಬೋನಸ್ ನ್ಯೂಸಿಂದ ಮೋಸ್ಟ್ಲಿ 900 ರೂಪಾಯಿ ಕೂಡ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ಆ ಥರ ಪ್ರೈಸ್ನ ನೋಡಿ ದಯವಿಟ್ಟು. ಎಲ್ಲರೂ ಇನ್ವೆಸ್ಟ್ ಮಾಡ್ತಿದ್ದಾರೆ, ಮೇಲೆ ಹೋಗ್ತಿದೆ ಶೇರ್ ಪ್ರೈಸ್ ಅಂತ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಥರ ಬೋನಸ್ ನ್ಯೂಸ್, ನೀವು ಸ್ಪ್ಲಿಟ್ ನ್ಯೂಸ್ನ IRCTCಲಿ ನೋಡಿರ್ಬೋದು, ಸಡನ್ನಾಗಿ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಆಪ್ರೇಟರ್ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ, ಶೇರ್ ಪ್ರೈಸ್ ಕಮ್ಮಿ ಆಗುತ್ತೆ, ಮತ್ತು ರೀಟೇಲ್ ಇನ್ವೆಸ್ಟರ್ಗೆ ಎಕ್ಸಿಟ್ ಆಗೋದಕ್ಕೂ ಚಾನ್ಸ್ ಸಿಗೋದಿಲ್ಲ. ಸೊ ದಯವಿಟ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡ್ 3-5 ವರ್ಷ ಇದೆ ಅಂದರೆ ಮಾತ್ರ ಇಂಥ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿ.
ಏನಕ್ಕೆಂದರೆ ಎಕ್ಸ್ಪೆನ್ಸಿವ್ ಶೇರ್ಸ್ ಕೂಡ. ಸೊ ದಯವಿಟ್ಟು ಅದನ್ನು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ನ ಅದ್ರ ಪ್ರಕಾರ ಮಾಡಿ. ಟ್ರೇಡಿಂಗ್ಗೋಸ್ಕರ ತೊಗೊಳೋದಾದರೆ ತುಂಬ ಹುಷಾರಾಗಿ ಡೀಲ್ ಮಾಡಬೇಕಾಗುತ್ತೆ. ಶೇರ್ ಪ್ರೈಸ್ ಅಕಸ್ಮಾತ್ ಇವತ್ತು ಜಂಪ್ ಆಯಿತು ಅಂದರೆ ದಯವಿಟ್ಟು ಅವಾಯ್ಡ್ ಮಾಡಿ. ಇದ್ರ ಎಕ್ಸ್ ಡೇಟ್ ಮತ್ತು ರೆಕಾರ್ಡ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಇನ್ನೂ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಆಗಬೇಕು, ಅದಾದಮೇಲೆ ನಿಮಗೆ ಬೋನಸ್ ಇಶ್ಯೂ ಬರೋದು. ಸೊ ಟೈಮ್ ಇದೆ. ಸೊ ಇವತ್ತೇ ತೊಗೋಬೇಕು ಅಂತ ಹೋಗಿ ಹೈಯರ್ ಲೆವೆಲಲ್ಲಿ ಕಚ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ಆಮೇಲೆ ಎಕ್ಸಿಟ್ ಆಗೋದಕ್ಕೆ ಪ್ರಾಬ್ಲಮ್ ಆಗ್ಬೋದು. ಹಾಗೆ ನೀವು ಕಂಪನಿಯ ಫಂಡಮೆಂಟಲ್ಸ್ ನೋಡ್ತಾ ಹೋದರೆ, ಸೊ ಇಲ್ಲಿ ಗಮನಿಸ್ಬೋದು ಶಾರ್ಪಾಗಿ ಒಂದು ರೈಸ್ ಇದೆ. ನಾನು ಆಗಲೇ ನಿಮಗೆ ಚಾರ್ಟಲ್ಲಿ ಕೂಡ ತೋರಿಸ್ತೆ, 200 ರೂಪಾಯಿ ಹತ್ರ ಇದ್ದಿದ್ದಂಥ ಶೇರು ಸಡನ್ನಾಗಿ 900 ರೂಪಾಯಿಯ ಹೈ ಕೂಡ ಟಚ್ ಮಾಡಿತ್ತು. ನೀವು ಗಮನಿಸಿದ್ರೆ ಕಂಪನಿಯ ಡೆಬ್ಟ್ ಅಥವಾ ಸಾಲ ಏನಿದೆ ಅದು ತುಂಬ ಕಮ್ಮಿ ಇದೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ನಿಮಗೆ 22,000 ಕೋಟಿ ಇದೆ, ಆದರೆ ಅವ್ರ ಹತ್ರ ಸಾಲ ಇರೋದು ಬರೀ 10 ಕೋಟಿ. ಸೊ ಇದು ತುಂಬಾ ಕಮ್ಮಿ. ಒಳ್ಳೆ ಪ್ರಾಫಿಟ್ ಕೂಡ ಮಾಡ್ತಿದೆ ಕಂಪನಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ. ಹಾಗೆ ರಿಟರ್ನ್ ಆನ್ ಈಕ್ವಿಟಿ ಅಂದರೆ ನೀವು ಏನು ಇನ್ವೆಸ್ಟ್ ಮಾಡ್ತೀರೋ ಅದಕ್ಕೆ ಅವರು ನಿಮಗೆ 46%ನಷ್ಟು ರಿಟರ್ನ್ನ ಕೊಡ್ತಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ಸೈನ್ ಕಂಪನಿಗೆ. ಸೊ ಕಂಪನಿಯ ಪ್ರಾಫಿಟ್ ಕೂಡ ನೀವು ಗಮನಿಸ್ಬೋದು, ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್. ನಾವು ಟೋಟಲ್ ನೆಟ್ ಪ್ರಾಫಿಟ್ನ ಗಮನಿಸೋಣ. ಸೊ ನೋಡ್ಬೋದು ಓದ್ ಕ್ವಾರ್ಟರಲ್ಲಿ ಕೂಡ 64 ಕೋಟಿ ಇತ್ತು, ಈ ಕ್ವಾರ್ಟರಲ್ಲಿ 78 ಕೋಟಿ ಇದೆ. ಅದೇ ಓದ್ ವರ್ಷದಲ್ಲಿ ನೀವು ಗಮನಿಸಿದ್ರೆ 43 ಕೋಟಿ ಇತ್ತು, ಈಗ ಅದು ಜಂಪಾಗಿ 78 ಕೋಟಿ ಆಗಿದೆ. ಸೊ ಅದೇ 67%ನ ಜಂಪ್ ಇದೆ. ಸೊ ಕಂಪನಿ ಪ್ರಾಫಿಟ್ ಮಾಡ್ತಿದೆ. ಸೊ ಫಂಡಮೆಂಟಲ್ ಕೂಡ ಚೆನ್ನಾಗಿದೆ. ಬಟ್ ಬೋನಸ್ ಮತ್ತು ಸ್ಪ್ಲಿಟ್ ನ್ಯೂಸ್ಗೋಸ್ಕರ ದಯವಿಟ್ಟು ಶೇರ್ಗಳನ್ನ ಪರ್ಚೇಸ್ ಮಾಡಬೇಡಿ, ಇದು ನನ್ನ ರಿಕ್ವೆಸ್ಟ್ ಅಷ್ಟೇ. ಸೊ ಅದ್ರ ಮೇಲೆ ನಿಮ್ಮ ಇಷ್ಟ. ಸೊ ನೀವು ರಿಸ್ಕ್ ತೊಗೊಂಡು ಟ್ರೇಡ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಮಾಡಬಹುದು. ಕಂಪ್ನಿಯ ಫಂಡಮೆಂಟಲ್ಸ್ ಕೂಡ ಚೆನ್ನಾಗೇ ಇದೆ. ಸೊ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.